नम्मूर टीवी वाहिनिया समस्त वीक्षकरिगू सह नमस्कार वीक्षकरे प्रति वारदंते ई वारनु सह ओब्ब होराटगारन बग्गे ओंदु किरु परिचयवन्न नावु माडिकोडुत्तेवे ವೀಕ್ಷಕರೇ ಸಂಗೊಳ್ಳಿ ರಾಯಣ್ಣ ಈತ ಅಪ್ಪಟ ದೇಶಪ್ರೇಮಿ ಈತ ಸ್ವಾತಂತ್ರ್ಯಕ್ಕಾಗಿ ತನ್ನ ಪ್ರಾಣವನ್ನೇ ಮುಡಿಬಿಟ್ಟ ಧೀಮಂತ ಹೋರಾಟಗಾರ ಈತ ಭಾರತ ದೇಶವನ್ನು ಬ್ರಿಟಿಷರಿಂದ ಮುಕ್ತಿಗೊಳಿಸಲು ಹಾಗೂ ಭಾರತೀಯರಿಗೆ ಸ್ವಾತಂತ್ರ್ಯ ಕೊಡಿಸಲು ತನ್ನ ಪ್ರಾಣವನ್ನೇ ಮುಡಿಬಿಟ್ಟವರು ಇವರ ಜೊತೆ ಇವರ ಆರು ಜನ ಸ್ನೇಹಿತರನ್ನು ಬ್ರಿಟಿಷರು ಜೀವಾವಧಿ ಶಿಕ್ಷೆಗೆ ಒಳಪಡಿಸಿದರು ಇನ್ನು ಇವತ್ತಿಗೂ ಸಹ ರಾಯಣ್ಣನನ್ನು ಗಲ್ಲಿಗೇರಿಸಿದ ಮರ ನೋಡುಗರಿಗೆ ಪ್ರೇಕ್ಷಣೀಯವಾಗಿದೆ ರಾಯಣ್ಣನ ಸ್ನೇಹಿತ ಚಂದಬಸವಣ್ಣ ಎಂಬುವನು ಮಾರುವೇಷದಲ್ಲಿ ಬಂದು ರಾಯಣ್ಣನ ಸಮಾಧಿ ಮೇಲೆ ಆಲದ ಸಸಿಯನ್ನು ನೆಟ್ಟನು ಈಗ ಆ ಆಲದ ಸಸಿ ಒಂದು ದೊಡ್ಡ ಹೆಮ್ಮರವಾಗಿ ಬೆಳೆದು ನಿಂತಿದೆ ಅಷ್ಟೇ ಅಲ್ಲ ನಮ್ಮ ರಾಷ್ಟ್ರೀಯ ವೃಕ್ಷವಾಗಿ ದೇಶಾಭಿಮಾನಿಗಳಿಗೆ ಸದಾಕಾಲ ಸ್ಫೂರ್ತಿಯ ಸಂಕೇತವಾಗಿ ಬೃಹದಾಕಾರವಾಗಿ ಬೆಳೆದು ಇಂದು ಪೂಜ್ಯ ಭಾವನೆಗಳಿಗೆ ಇದು ನೀಡುವ ಪುಣ್ಯ ಸ್ಥಳವಾಗಿದೆ ಎಷ್ಟೋ ಜನರು ತಮ್ಮ ಆಸೆಗಳನ್ನು ಪೂರೈಸಿಕೊಳ್ಳಲು ರಾಯಣ್ಣನ ಪುಣ್ಯಸ್ಥಳಕ್ಕೆ ಬಂದು ಹರಕೆ ಕಟ್ಟುತ್ತಾರೆ ಇನ್ನು ಎಷ್ಟೋ ಜನರು ತಮಗೆ ಮದುವೆ ಆಗಲೆಂದು ಅಥವಾ ಮಕ್ಕಳಿಲ್ಲದವರು ಮಕ್ಕಳಾಗಲೆಂದು ಹರಕೆ ಕಟ್ಟುತ್ತಾರೆ ಅಷ್ಟೇ ಅಲ್ಲ ಉದ್ಯೋಗಾವಕಾಶಕ್ಕೆ ಉದ್ಯೋಗ ಸಿಗಬೇಕೆಂದು ಎಷ್ಟೋ ಜನ ವಿದ್ಯಾವಂತರು ಈ ಸ್ಥಳಕ್ಕೆ ಬಂದು ಹೋಗುತ್ತಾರೆ ಇನ್ನು ಸುಮಾರು 50 ವರ್ಷಗಳಿಂದ ರಾಯಣ್ಣನ ಸಮಾಧಿಯ ಬಳಿ ಈ ವ್ಯಕ್ತಿ ಸೇವೆ ಸಲ್ಲಿಸುತ್ತಾ ಬರುವ ಭಕ್ತರಿಗೆ ರಾಯಣ್ಣನ ಪುಣ್ಯಸ್ಥಳದ ವಿಶೇಷತೆಯನ್ನು ತಿಳಿಸುತ್ತಾ ಅಲ್ಲೇ ವಾಸಿಸುತ್ತಾರೆ ಇನ್ನು ಈ ವ್ಯಕ್ತಿ ನಾವು ತಾತ ಮುತ್ತಾತನ ಕಾಲದಿಂದಲೂ ರಾಯಣ್ಣನ ಪುಣ್ಯ ಭೂಮಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದೇವೆ ಎಂದು ಹೇಳಿದ್ದಾರೆ ಮುತ್ತಜ್ಜವರಾಯಿತು ಅಜ್ಜವರಾಯಿತು ತಂದೆಯವರಾಯಿತು ನಂದು ಈಗ ನಾಲ್ಕನೇ ಚಲಿ ನಾಲ್ಕು ಚಲಿ ಮರಿ ಮಗು ಮಾತ್ರ ಆಯ್ತಲಿ ಅಂದರೆ ಒಂದು 61 ಸೇವಾ ಮಾಡ್ತೀನಿ ಬಾಬಾ 61 2010 ಮಠ ಇದು ಕ್ಲೋಸದು ವಯಸ್ಸಾಯಿತು ಇದು ಕ್ಲೋಸ್ ಆಯಿತು ಮಗು ಮಾಡ್ತಾನೆ ನನ್ನ 50 ಸೇವಾ ಮಾಡಿದ್ದೀನಿ ಬಾಬಾ ಅಂತ 50 ಸೇವಾ ಬಾಬಾ ಸ್ವಚ್ಛ ಎಲ್ಲ ಧಾಳಿಸಿ ಕಟ್ಟಿಯೆಲ್ಲ ಹೊಡೆದು ಹೋಗಿತ್ತು ನಿಮ್ಮಂತ ಭಕ್ತಿ ಹಿಡ್ಕೊಂಡು ಎಲ್ಲ ಎಲ್ಲ ಕಟ್ಕೊಂಡು ನಮ್ಮ ತಂದೆಯವರು ನಮ್ಮ ಇಂದ 13 ವಯಸ್ಸಿತ್ತು ಅವರಿಗೆ ನಮ್ಮ ತಂದೆಯವರು 41 ವಯಸ್ಸಿತ್ತು ಕಟ್ಟಿಯೆಲ್ಲ ಹೊಡೆದು ಹೋಗಿತ್ತು ಅಲ್ಲ ಕಟ್ಟಿ ಕಟ್ಕೊಂಡ ಆವಾಗ ಗೌರ್ಮೆಂಟ್ ಎಲ್ಲ ಈಗ ಗೌರ್ಮೆಂಟ್ ಅರ್ಜಿ ಕೊಟ್ಟಿದ್ದು ಪೇಪರ್ನೇ ಕೊಟ್ಟಿದ್ದು ಈ ಕಡೆ ಅವರು ಗೌರ್ಮೆಂಟ್ ಏನು ಮಾಡಿತ್ತು 94 3 ಸೆಂಕ್ಷನ್ ಮಾಡಿ ಎಲ್ಲ ಪೂರ್ತಿ ಎಲ್ಲ ಎಲ್ಲ ಇಂಪ್ರೂವ್ ಮಾಡ್ರು ಎಲ್ಲ ಕಂಪೌಂಡ್ ಮಾಡ್ರು ಎಲ್ಲ ರಸ್ತೆ ಎಲ್ಲ ಖಡ್ಡೆ ಖಡ್ಡೆ ಇತ್ತು ಲೆವೆಲ್ ಮಾಡ್ರು ಪರಿಸಿ ಹಾಕ್ರು ಎಲ್ಲ ಇಂಪ್ರೂವ್ ಆಗಾಗ್ತಿದ್ರಿ ಗೌರ್ಮೆಂಟ್ ಎಲ್ಲ ಮಾಡಾಕ್ತಿದ್ರಿ ಇದ್ರ ಮುಂದೆ ಚಲೋ ಆಗೋದ್ರಿ ಇನ್ನ ಬಾ ಮ್ಯಾಗಿ ನೋಡಿ ಛಾವಣಿ ಮಾಡಿದ್ದಾರೆ ಮ್ಯಾಗಿ ಎಲ್ಲ ಕ್ಲೋಸ್ ಎಲ್ಲ ಚಪ್ಪಲ ಘಾಣ ಬೆಳೆದು ಬಂದಾಗಿದೆ ಮಂಗ್ಯ ಕರಾಕೊಂಡ ಸೈಡಲ್ಲಿ ಜಲಿಗೆ ಹೊಡಿತಾರೆ ಮೂರ್ತಿ 14 ನಿಲ್ಸಿದೈತಿ ಮೂರ್ತಿ 14 ಇದೇ ಭಕ್ತ ಕೊಟ್ಟಿದ್ದಾರೆ ಅನಂತ ಹಬ್ಬಗಳಂತ ಕಿರುಬುರು ಪೈಕಿ ಇಲ್ಲಿ ಬೇಡ್ಕೊಂಡು ಅವರು ಭಾಳ ಬಡವರಿದ್ದ ದೊಡ್ಡ ಶ್ರೀಮಂತಿದ್ದು ಅಂಗಡಿ ಬಂದಾದ್ರೆ ಬಡವರಾದ್ರು ಇಲ್ಲಿ ಬಂದು ಬೇಡ್ಕೊಟ್ಟಿ ನಾವು ಅವನು ಬಸ್ ಮಾತೆ ಒಂದು ಈಗ ಕಾಯಿ ಹಿಂಗೆ ಕಟ್ಟೆ ಕಾಯಿ ಒಂದು ಕಟ್ಟಿದ್ದು ಕಟ್ಟೆ ಒಂದು ಚಲೋ ಆಯಿತು ಒಂದು ವರ್ಷದೊಳಗೆ ಬ್ಯಾಂಕ್ ಆಯಿತು ಎಲ್ಲ ಆಯಿತು ಅವ್ರು ಏನು ಕೊಟ್ಟೆ ಈ ಪೂಜಾರಿ ಅಂತ ಕೊಟ್ಟ ಇಲ್ಲಿ ಗಟ್ಟೆ ತೆಗೆದು ಕೊಟ್ಟೆ 20,000 ಬ್ಯಾಡ ನೀ ನನಗೆ ಬೇಡ ಪಾಪಾನಿಗೆ ಮುರ್ತಿ ನಿಲ್ಲಿಸು ನಮಗೆ ವಯಸ್ಸಾಗ್ತಿತ್ತಲ್ಲ ಅವಾಗ ನಮಗೆ ಕೊಡು ಪಾಪಾನಿಗೆ ಮಾಡಿ ಮುರ್ತಿ ನಿಲ್ಲಿಸಿದಂತೆ 14 2014 ಮುರ್ತಿ ನಿಲ್ಲಿದ್ರೆ ಪೂಜೆ ಮಾಡೋಕ್ಕೆ ಚಲೋ ಆಗ್ತೈತಿ ಮರ ಇದ್ರೆ ಏನೈತಿ ಬರಕ್ಕೆ ಹಿಂಗೆ ಭಂಡಾರ ಹತ್ತದು ಕುಕ್ಮ ಹತ್ತದು ಈ ಮೂರ್ತಿ ಇದ್ರೆ ಮಾಲೆ ಹಾಕಾಕ ಏನು ಪೂಜೆ ಮಾಡಲಿಕ್ಕೆ ಚಲೋ ಆಗ್ತೈತಿ ಈಗ ನಾವು ಸೇವಾ ಮಾಡ್ಕೊಂಡು ಬಂದೇವ್ರಿ ಈ ಬಾಬಾ ಅಂದ್ರೆ ಯಾರು ಮಕ್ಕಳಿಲ್ಲ ಅವ್ರ ಮಗು ನಿಮ್ಮ ಎಂತ ಬೇಡ್ಕೊಂಡು ಹೋದ್ರೆ ಮಗು ಆಗ್ತೈತಿ ನೌಕರಿ ಇಲ್ಲ ಅವ್ರ ನೌಕರಿ ಯಾರಿಗೆ ಮದುವೆ ಆಗಿಲ್ಲ ಅವ್ರ ಮದುವೆ ಆಗ್ತಿದ್ವಿ ಕಟ್ಟು ಹೋಗಿದ್ರೆ ಮದುವೆ ಆಗ್ತಿದ್ವಿ ಬಂದೆಯಿಂದ ಉಡಿ ತುಂಬಿ ಕಾಯಿ ಒಳಕ್ಕೆ ಬೇರೆ ಹಂಚಿ ಪಾಪನಿಗೆ ದೀಪ ಇಪ್ಪ ಹಾಕಿ ಅಲ್ಲಿ ಸುತ್ತ ಹಾಕಿ ಹೋಗ್ಬಿಡಿ ಏನು ಅರ್ಕೆ ಮಾಡ್ತಂತಾರ ಇಲ್ಲ ಹಾಂ ಅರ್ಕೆ ಮಾಡ್ತಾರೆ ಕಾಯಿ ಕಟ್ಟಬೇಕಾ ಕಾಯಿ ಕಟ್ತೇವೆ ಈ ಕಾಯಿ ಹೊರಬಾದ ಗೇಟ್ ಅಲ್ಲಿ ಮುಂದೆ ಅಂಗಡಿ ಐತೆ ನೋಡಿ ಅಲ್ಲಿ ತೊಗೊಂಬರಿ ನಿಮಗೆ ಮಕ್ಕಳ ಸೋಲಾಗಿ ಯಾರು ಮಕ್ಕಳಿಲ್ಲ ಹೆಣ್ಮಗು ಐತಿ ಗಂಡಮಗು ಸೋಲಾಗಿ ಮಕ್ಕಳಿಲ್ಲ ಮಕ್ಕಳ ಸೋಲಾಗಿ ನೌಕರಿ ಇದ್ರೆ ನೌಕರಿ ಸೋಲಾಗಿ ಮದುವೆ ಆದರೆ ಮದುವೆ ಸೋಲಾಗಿ ನೀವು ಯಾವುದು ಹರಕೆ ಬೇಕು ಯಾವುದು ಬಿಸ್ನೆಸ್ ಮಾಡೋದಿದ್ರೆ ಯಾವುದೇ ಮಾಡೋದಿದ್ರೆ ಈ ಹರಕೆ ಕಟ್ಟಬೋದು ನಿಮ್ಗೆ ಸಕ್ಸಸ್ಫುಲ್ ಆದ್ಮೇಲೆ ಉಡಿ ತುಂಬ ಕಾಯಿ ಪೇಡೆ ಅಂತ ಹೋಗುದು ನಮ್ಮೂರು ಟಿವಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ